ಎಲ್ಲ ಕನ್ನಡ ಪಿ ಎಮ್ ಸಿ ಚಾನೆಲ್ ವೀಕ್ಷಕರಿಗೆ ನನ್ನ ನಮಸ್ಕಾರಗಳು ನಾ ಇವತ್ತು ಅವನಿ ಬೆಟ್ಟಕ್ಕೆ ಬಂದಿದ್ವಿ ಅವನಿ ಬೆಟ್ಟ ಅಂದರೆ ಸೀತಾಮಾತೆ ಲವಕುಶಕ್ಕೆ ಜನ್ಮ ಕೊಟ್ಟ ಒಂದು ಸ್ಥಳ ಇದು ನಾವು ಮೇಲಕ್ಕೆ ಬಂದಿದ್ದು ತುತ್ತ ತುದಿಗೆ ಬಂದಿದ್ದೀವಿ ಇಲ್ಲಿ ರಾಮಲಿಂಗೇಶ್ವರ ಮತ್ತು ಭರತೇಶ್ವರ ಮತ್ತು ಲಕ್ಷ್ಮಣೇಶ್ವರ ದೇವಸ್ಥಾನಗಳು ಎಲ್ಲ ವೀಕ್ಷಣೆ ಮಾಡಿದ್ದೀವಿ ತುಂಬ ಅದ್ಭುತವಾಗಿತ್ತು ಮತ್ತು ಇಲ್ಲಿ ಧ್ಯಾನ ಒಂದು ನೈಟು ಧ್ಯಾನ ಹತ್ತು ಗಂಟೆಯಿಂದ ಮತ್ತು ನೈ ಐದು ಗಂಟೆವರೆಗೂ ಧ್ಯಾನ ಇತ್ತು ಅದು ಧ್ಯಾನದ ಎಕ್ಸ್ಪೀರಿಯನ್ಸು ತುಂಬ ಚೆನ್ನಾಗಿತ್ತು ನಮಗೆ ಒಂದು ಗಂಟೆ ಎರಡು ಗಂಟೆ ಅಷ್ಟೇ ಧ್ಯಾನ ಮಾಡೋದು ನಾವು ಈ ಒಂದು ಗ್ರೂಪು ಮೆಡಿಟೇಷನ್ ಅಂತ ಮಾಡಿದ್ರೆ ಅದು ನಿದ್ದೆ ಬರೋದೇ ಇಲ್ಲ ಬಿಡಿ ನಾನು ಹತ್ತು ಗಂಟೆಯಿಂದ ಐದು ಗಂಟೆವರೆಗೂ ಸತತವಾಗಿ ಕೂತ್ಕೊಂಡು ಧ್ಯಾನ ಮಾಡಿದ್ದೀನಿ ತುಂಬ ಎಕ್ಸ್ಪೀರಿಯನ್ಸ್ ಇತ್ತು ಒಂಥರ ಉಯ್ಯಾಲೆ ಮೇಲೆ ತೇಲ್ದಂಗೆ ಆಗುತ್ತೆ ಧ್ಯಾನ ಮಾಡ್ತಾಯಿದ್ರೆ ಆ ಒಂದು ಅನುಭವ ಆಗ್ತಾ ಇರುತ್ತೆ ಧ್ಯಾನ ನನಗೆ ಯಾವ ರೀತಿ ಪ್ರಚ ನನಗೆ ಪರಿಚಯ ಆಯಿತು ಅಂದರೆ ನಾನು ಹೀಗೆ ಮೊಬೈಲ್ ನೋಡ್ತಾ ಇದ್ದೆ ಮೊಬೈಲ್ ನೋಡ್ತಾ ಇರಬೇಕಾದ್ರೆ ಸ್ವಲ್ಪ ಆಧ್ಯಾತ್ಮದ ಒಲವು ಜಾಸ್ತಿ ನನಗೆ ಈ ಆನಾಪನ ಸತಿ ಧ್ಯಾನ ಅನ್ನೋ ಒಂದು ಕಾನ್ಸೆಪ್ಟ್ ಬಂತು ಏನು ಅದು ಉಸಿರು ತಗೊಳ್ಳೋದು ಉಸಿರು ಬಿಡೋದು ಉಸಿರು ಜೋಡಣೆ ಮಾಡಿ ಉಸಿರಿನ ಮೇಲೆ ಧ್ಯಾಸ ಈ ಒಂದು ಕಾನ್ಸೆಪ್ಟ್ ಇದು ಇದು ಆಯೋಜಕರಾದಂತಹ ಶ್ರೀ ಅವರಿಗೆ ನನ್ನ ಕೋಟಿ ನಮನಗಳು ಅವರ ಒಂದು ಮಾರ್ಗದರ್ಶನದಲ್ಲಿ ನಾವೆಲ್ಲ ಧ್ಯಾನ ಮಾಡ್ತಾಯಿದ್ದೀವಿ ಈ ಒಂದು ಧ್ಯಾನಕ್ಕೆ ಬಂದ ಒಂದು ಅನುಭವ ಅಂದರೆ ನನಗೆ ದೇಹದ ಕಾಯಿಲೆ ಮನಸ್ಸಿನ ಕಾಯಿಲೆ ಎಲ್ಲ ಇತ್ತು ಈ ಒಂದು ಧ್ಯಾನಕ್ಕೆ ಬಂದಿರೋದ್ರಿಂದ ಅದೆಲ್ಲ ಸರಿಯಾಯಿತು ನಾನು ಸಾಕಷ್ಟು ಜನಕ್ಕೆ ಈ ಒಂದು ಧ್ಯಾನ ಮಾಡಲಿಕ್ಕೆ ಹೇಳ್ತಾ ಇದ್ದೀನಿ ಸಾಕಷ್ಟು ಜನ ಧ್ಯಾನ ಮಾಡಿ ಅವರ ಒಂದು ಆರೋಗ್ಯ ಪಡ್ಕೊಂಡಿದ್ದಾರೆ ಆರೋಗ್ಯವ ಭಾಗ್ಯ ಆರೋಗ್ಯ ಭಾಗ್ಯ ಮೊದಲು ಮೊದಲು ಆರೋಗ್ಯ ಆಮೇಲೆ ಆಯಸ್ಸು ಮತ್ತು ಮತ್ತೊಂದು ಮೊದಲು ಆರೋಗ್ಯ ಸಂಪಾದನೆ ಮಾಡಬೇಕು ಅಂತಂದರೆ ಧ್ಯಾನ ಮಾಡಬೇಕು ಈಗ ಪೂಜೆ ಅವೆಲ್ಲ ಮಾಡಿ ತಪ್ಪೇನಿಲ್ಲ ಆದರೆ ಹೆಚ್ಚಿಗೆ ಧ್ಯಾನ ಮಾಡಿ ನಿಮ್ಮ ನಿಮ್ಮಲ್ಲೇ ನೀವು ದೇವ್ರ ಅಂತ ಹೇಳಿ ಹೇಳ್ತಾರೆ ಅವರು ನಾವೇ ದೇವರು ದೇವ್ರನ್ನೆಲ್ಲೂ ಹುಡ್ಕೋಕ್ಕೆ ಹೋಗ್ಬೇಡಿ ಈಗ ಒಂದು ಹನುಮಂತನ ದೇವಸ್ಥಾನ ಇದೆ ಪೂಜೆ ಮಾಡೋದ್ರಿಂದ ನಿಮಗೇನು ಸಿಗೋಲ್ಲ ಹನುಮಂತನ ಆದರ್ಶಗಳನ್ನು ಪಾಲನೆ ಮಾಡಿ ರಾಮನ ಆದರ್ಶಗಳನ್ನು ಪಾಲನೆ ಮಾಡಿ ಅಂತ ಹೇಳ್ತಾರೆ ನಾವು ಯಾವತ್ತಿದ್ರೂ ರಾವಣನಿಂದ ರಾಮನಾಗಿ ಆಗಬೇಕು ಆಗಬೇಕು ಅಂದರೆ ಸಸ್ಯಾಹಾರಿಗಳಾಗ್ಬೇಕು ನಾವು ಸಸ್ಯಾಹಾರಿಗಳಾದಾಗ ಸಾಧ್ಯ ನಾವು ರಾವಣನಿಂದ ರಾಮನಾಗಿ ಬದಲಾಗುವುದಕ್ಕೆ ಪ್ರತಿಯೊಬ್ಬರೂ ಸಹ ಸಸ್ಯಾಹಾರಿಗಳಾಗಿ ಅಂಥೇಳಿ ನಾನು ಕೇಳ್ಕೊಳ್ತೀನಿ ಏಕೆಂದರೆ ನಾನು ಅಷ್ಟೇ ನಾನ್ ವೆಜ್ ಉಪಯೋಗಿಸ್ತಾ ಇದ್ದೆ ಈ ಒಂದು ಧ್ಯಾನಕ್ಕೆ ಬಂದು ಸಸ್ಯಹಾರಿ ಆಗಿದ್ದೀನಿ ಎಲ್ಲರಿಗೂ ಸಸ್ಯಾಹಾರಿ ಪ್ರಚಾರ ಮಾಡ್ತಿದ್ದೀನಿ ಧ್ಯಾನದ ಪ್ರಚಾರ ಮಾಡ್ತಾಯಿದ್ದೀನಿ ಸಾಕಷ್ಟು ಜನ ಇದನ್ನು ಒಪ್ಕೊಂಡು ಧ್ಯಾನವನ್ನು ಮಾಡ್ತಿದ್ದಾರೆ ಅವರ ಒಂದು ಎಕ್ಸ್ಪೀರಿಯೆನ್ಸನ್ನು ಹೇಳ್ತಾಯಿದ್ದಾರೆ ಇಲ್ಲಿ ಗಂಜಿ ಮನೆ ಅಂತ ಇದೆ ಗಂಜಿ ಕಟ್ಟಡ ಅಂತೇಳಿ ಇದೆ ಇಲ್ಲಿ ಆ ಒಂದು ಧ್ಯಾನ ಮಾಡಬೇಕಾದ್ರೆ ನನಗೆ ಒಂದು ಒಂಥರ ವಜ್ರ ಬಂದಂಗಾಯಿತು ಕಣ್ಣು ಮುಚ್ಚಿದಾಗ ವಜ್ರ ಬಂದು ಮಾಯಾದಂಗಾಯ್ತು ಅದು ಸಾಕಷ್ಟು ಎಕ್ಸ್ಪೀರಿಯನ್ಸ್ ಆಗಿದೆ ಅದು ನಮ್ಮ ಪ್ರೇಮನಾಥ ಸಾರ್ಜಿಯವರು ಕೇಳಿದಾಗ ಅದು ನಿಮಗೆ ಒಳ್ಳೆಯ ಅನುಭವ ಆಗಿದೆ ನೀವು ಹೆಚ್ಚೆಚ್ಚಿಗೆ ಧ್ಯಾನ ಮಾಡಿ ಇನ್ನು ಸಾಕಷ್ಟು ನಿಮಗೆ ಅನುಭವ ಆಗುತ್ತೆ ಅಂತ ಹೇಳಿದ್ರು ಹಾಗೆ ಮತ್ತು ಈ ಒಂದು ಜಾಗದ ವಿಶೇಷ ಅಂದರೆ ಸುಮ್ಮನೆ ಕೂತ್ಕೊಂಡ್ರೆ ಸಾಕು ಅಷ್ಟು ಎನರ್ಜಿ ಇರುತ್ತೆ ನಾವು ಧ್ಯಾನ ಮಾಡಿದ್ರೆ ನಮ್ಮಲ್ಲಿರ್ತಕ್ಕಂಥ ನೆಗೆಟಿವ್ ಹೋಗಿ ಪಾಸಿಟಿವ್ ಬರುತ್ತೆ ಅಷ್ಟೇ ಯಾವತ್ತೂ ನೆಗೆಟಿವ್ ಥಾಟ್ಸನ್ನು ಕಮ್ಮಿ ಮಾಡ್ಕೊತಾ ಪಾಸಿಟಿವ್ ಆಗೇ ಥಿಂಕ್ ಮಾಡಬೇಕು ನಮಗೇನೂ ಆಗಲ್ಲ ಆಗಲ್ಲ ಅನ್ನಬಾರ್ದು ಆಗಲಿ ಒಳ್ಳೆ ಕೆಲಸನ ಆಗುತ್ತೆ ಅಂತ ಹೇಳಬೇಕು ನಾನು ಎಲ್ಲರ ಥರನೂ ಆದಂಗೆ ಆಗುತ್ತೆ ಇದಂಗೆ ಆಗುತ್ತೆ ನಮ್ಮ ಆಗುತ್ತೆ ನಮ್ಮ ಕೈಲಿ ಸಾಧನೆ ಆಗುತ್ತಾ ನಾವು ಆರೋಗ್ಯಕ್ಕೆ ಇರ್ತೀವ ಇನ್ನೊಬ್ಬರ ಬಗ್ಗೆ ಕೀಳಿರಿಮೆ ಇವೆಲ್ಲ ಇದ್ದು ಈ ಒಂದು ಧ್ಯಾನಕ್ಕೆ ಬಂದು ನಾನು ಅವೆಲ್ಲ ತಿಳ್ಕೊಂಡೆ ನಾವು ಏನು ಆಸೆ ಅಂತಾರಲ್ವ ಮೊದಲು ಆಸೆ ಮಮಕಾರ ಭಯ ಇಷ್ಟನ್ನು ಬಿಡಬೇಕಾಗತ್ತೆ ಅಷ್ಟನ್ನು ಬಿಟ್ಟರೆ ನಾವು ಯಾವತ್ತೂ ಸುಖ ಜೀವಿಗಳಾಗಿರ್ತೀವಿ ಈ ಮೂರನ್ನು ಅಳವಡಿಸ್ಕೊಂಡು ನಾವು ಮೊದಲು ಆಸೆ ಅನ್ನೋದಿರುತ್ತೆ ಆಸೆ ಅಂತಂದರೆ ಎಲ್ಲದರ ಮೇಲೆ ಆಸೆ ಅಷ್ಟು ಸಂಪಾದನೆ ಮಾಡಬೇಕು ಇಷ್ಟು ಸಂಪಾದನೆ ಮಾಡಬೇಕು ಅಷ್ಟು ಕೂಡಿಡಬೇಕು ಏನಕ್ಕೆ ಅವಶ್ಯಕತೆ ಇಲ್ಲ ನಮಗೆ ಎಷ್ಟು ಬೇಕೋ ಅಷ್ಟನ್ನು ನಾವು ಗಳಿಸೋಣ ದಾನ ಮಾಡೋಣ ಮಿಕ್ಕಿದ್ದನ್ನು ಮತ್ತು ಮಮಕಾರ ಮಮಕಾರ ಅಂತಂದರೆ ಮಕ್ಕಳ ಮೇಲಿರ್ಬೋದು ಹೆಂಡತಿ ಮೇಲಿರ್ಬೋದು ಬಂಧುಗಳ ಮೇಲಿರ್ಬೋದು ಆ ಮಮಕಾರ ಇರ್ಲಿ ಸ್ವಲ್ಪ ಕಮ್ಮಿ ಮಾಡ್ಕೇಳಿ ಭಯ ಮೇಯ್ನು ಭಯ ಬಿಟ್ಟರೆ ನೀವೆಲ್ಲ ಸುಖಜೀವಿಗಳು ಒಂದನ್ನು ಬಿಡಿ ಭಯ ಬಿಟ್ಟರೆ ಆರೋಗ್ಯವಾಗಿರ್ಬೋದು ಭಯದಿಂದಲೇ ನಮಗೆ ಅನಾರೋಗ್ಯ ಈಗ ಯಾವುದೋ ಒಂದು ಜಾಗಕ್ಕೆ ಹೋಗ್ತಾ ಇದೆ ಅಂತಂದರೆ ಭಯ ಯಾಕೆ ಭಯ ಏನಕ್ಕೆ ಎದುರಬೇಕು ಅದರಿಂದಲೇ ನಿಮಗೆ ಅನಾರೋಗ್ಯ ಬರುತ್ತೆ ಫೀಲಿಂಗ್ ಬರುತ್ತೆ ಏನೋ ಒಂಥರ ಡವಡವ ಅನ್ನುತ್ತೆ ಈಗ ನಮ್ಮ ಸಾಧಕರು ಮಶಾಣಕ್ಕೋಗಿ ಧ್ಯಾನ ಮಾಡೋಂಥ ಸಾಧಕರಿದ್ದಾರೆ ನಮಗೆ ಅಷ್ಟು ಧೈರ್ಯ ಇಲ್ಲ ಆ ಒಂದು ಫೀಲಿ ಫೀಲಿಂಗ್ಸು ಭಾಳ ಹೇಳ್ತಾರೆ ನಮಗವರು ಮಶಾಣದಲ್ಲಿ ಆತ್ಮಗಳ ಜೊತೆ ಮಾತಾಡಬೇಕು ಅಂತ ಹೇಳಿ ನಾವು ಯಾವತ್ತೂ ನಮ್ಮ ದೇಹ ಅಲ್ಲ ಆತ್ಮ ಅಂತ ಹೇಳ್ಬೇಕಾಗತ್ತೆ ಯಾಕೆಂದರೆ ದೇಹ ಅಂತ ಅಂತ ಕೂತ್ಕೊಂಡ್ರೆ ಆತ್ಮಶುದ್ಧಿ ಆಗೋದು ಯಾವಾಗ ದೇಹನೂ ಶುದ್ಧಿ ಆಗಿರಬೇಕು ದೇಹದಕ್ಕಿಂತ ಮೊದಲು ಆತ್ಮಶುದ್ಧಿ ಮಾಡ್ಕೋಬೇಕು ಶುದ್ಧಿಗೋಸ್ಕರ ನಾವು ಧ್ಯಾನ ಮಾಡಬೇಕಾಗತ್ತೆ ನನಗೆ ಈ ಧ್ಯಾನಕ್ಕೆ ಅವಕಾಶ ಕೊಟ್ಟಂತಹ ಹರಿಶಂಕರ್ ಸಾರಿಂದ ನನಗೆ ಒಂದು ಲಿಂಕ್ ಸಿಕ್ತು ಆ ಒಂದು ಲಿಂಕಿಂದ ಬಾಬು ಸಾರ್ ಇರ್ಬೋದು ಪ್ರಕಾಶ್ ಬಾಬು ಸಾರು ಮತ್ತು ಮುತ್ತುರ ಸರು ಮತ್ತು ರಮೇಶ್ ಸಾರು ಇವರೆಲ್ಲ ನನಗೆ ಮಾರ್ಗದರ್ಶಕರಾಗಿ ಇವತ್ತು ನನಗೆ ಧ್ಯಾನದ ಒಂದು ಅನುಭವನ ಹೇಳ್ತಾರೆ ಈ ರೀತಿ ಧ್ಯಾನ ಮಾಡಬೇಕು ನಾನು ನನ್ನ ಒಂದು ಎಕ್ಸ್ಪೀರಿಯೆನ್ಸನ್ನ ಅವ್ರ ಹತ್ರ ಹಂಚ್ಕೊತೀನಿ ಪ್ರತಿದಿನ ಹಂಚ್ಕೊತೀನಿ ಅವರೆಲ್ಲ ಹೇಳ್ತಾರೆ ನನಗೆ ಈ ರೀತಿ ಸಾರು ಈ ಥರ ಎಕ್ಸ್ಪೀರಿಯೆನ್ಸ್ ಆಗಿದೆ ನಿಮಗೆ ತುಂಬ ಒಳ್ಳೆ ಎಕ್ಸ್ಪೀರಿಯೆನ್ಸ್ ಆಗಿದೆ ಇನ್ನೂ ಹೆಚ್ಚು ಹೆಚ್ಚಿಗೆ ಧ್ಯಾನ ಮಾಡಿ ಧ್ಯಾನ ಮಾಡೋದ್ರ ಜೊತೆಗೆ ನಾಲ್ಕು ಜನಕ್ಕೆ ಹಂಚಬೇಕು ನೀವು ಡೈಲಿ ನಾಲ್ಕು ಜನಕ್ಕೆ ಐದು ಜನಕ್ಕೆ ಧ್ಯಾನದ ಪರಿಚಯ ಮಾಡಿಕೊಡಿ ಅಂತ ಹೇಳ್ತಾರೆ ಹಾಗೆ ನಾವು ಹುಣ್ಣಿಮೆ ಧ್ಯಾನ ಅಮಾಸ್ಯ ಧ್ಯಾನ ಯಾವತ್ತೂ ಮಿಸ್ ಮಾಡ್ಕೊಳ್ಳೇಬಾರ್ದು ನಾವು ಒಂದು ದಿನ ಮನೆಯಲ್ಲಿ ಧ್ಯಾನ ಮಾಡೋದು ಒಂದೇ ಮೂರು ದಿನ ಧ್ಯಾನ ಮಾಡೋದು ಒಂದೇ ಆದರೆ ಅಮಾಸೆ ಪೌರ್ಣಮಿಲಿ ಒಂದು ನೈಟು ಧ್ಯಾನ ಮಾಡೋದು ಒಂದೇ ಅಷ್ಟು ಎನರ್ಜಿ ಇರುತ್ತೆ ಹಂಗಾಗಿ ಪ್ರತಿಯೊಬ್ಬರು ಹುಣ್ಣಿಮೆ ಮತ್ತು ಅಮಾಸ್ಯೆ ದಿನ ಪ್ರತಿಯೊಬ್ಬರು ಧ್ಯಾನ ಮಾಡಿ ಈ ಒಂದು ನನಗೆ ಅವಕಾಶ ಕೊಟ್ಟಂಥ ಪಿ ಎಮ್ ಸಿ ಕನ್ನಡ ಚಾನಲ್ ಅವರಿಗೆ ಧನ್ಯವಾದಗಳು ಅದಕ್ಕೂ ಶೇರ್ ಮಾಡಿ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಅಂಥೇಳಿ ಎಲ್ಲ ಪಿ ಎಮ್ ಸಿ ಕನ್ನಡ ಚಾನೆಲ್ ಅವರಿಗೆ ಕೇಳ್ಕೊಳ್ತೀನಿ ಥ್ಯಾಂಕ್ ಯು ಥ್ಯಾಂಕ್ ಯು ವೆರಿ ಮಚ್ ಪಿ ಎಮ್ ಸಿ ಕನ್ನಡ ಚಾನೆಲ್ ಅನ್ನು ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಮತ್ತು ಮಾಡಿಸಿ ಎಲ್ಲರಿಗೂ ಧನ್ಯವಾದಗಳು